ಇಂದಿನಿಂದ ವಿಧಾನಸಭೆಯ ಅಧಿವೇಶನ ಶುರುವಾಗಲಿದೆ. ಎಸ್, ಇವತ್ತಿನಿಂದ ಆರಂಭವಾಗಲಿರುವ ಅಧಿವೇಶನ ಸಾಕಷ್ಟು ಕುತೂಹಲ ಕೂಡ ಮೂಡಿಸಿದೆ. ಇತ್ತ ರಾಜ್ಯ ಸರ್ಕಾರಕ್ಕೆ ಮೂಡ ವಾಲ್ಮೀಕಿ ಅಕ್ರಮದ ಇಕ್ಕಟ್ಟಿದ್ರೆ ವಿಪಕ್ಷಗಳನ್ನ ಕಟ್ಟಿ ಹಾಕುವುದಕ್ಕೆ ಸಿದ್ದು ಅಂಡ್ ಟೀಮ್ ಕೂಡ ಸಜ್ಜಾಗಿದೆ. ಹಗರಣ ಬೆಲೆ ಏರಿಕೆಗಳೇ ಪ್ರಮುಖ ಚರ್ಚಾ ವಿಷಯವಾಗಿದೆ. ಇಂದಿನಿಂದ ವಿಧಾನಸಭೆ ಅಧಿವೇಶನ ಆರಂಭವಾಗ್ತಾ ಇದ್ದು ವಾಲ್ಮೀಕಿ ನಿಗಮದಲ್ಲಾಗಿರುವಂತಹ 187 ಕೋಟಿ ರೂಪಾಯಿ ಭ್ರಷ್ಟಾಚಾರದ ಬಗ್ಗೆ ಬಿಸಿ ಬಿಸಿ ಚರ್ಚೆ ನಡೆಯಲಿದೆ ಅಧಿವೇಶನದಲ್ಲಿ ಅಂತಾನೆ ಹೇಳಬಹುದು. ಇನ್ನು ಹಣಕಾಸು ಇಲಾಖೆ ಹೊಂದಿರುವ ಸಿಎಂ ಕೂಡ ಇದಕ್ಕೆ ಹೊಣೆ ಆಗ್ತಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಯನ್ನ ನೀಡಬೇಕು ಅಂತ ವಿಪಕ್ಷಗಳು ಆಗ್ರಹಿಸಲಿವೆ. ಅಲ್ಲದೆ ಮೂಡ ಹಗರಣ ಕೂಡ ಸಿಎಂ ಕೊರಳಿಗೆ ಸುತ್ತಿಕೊಂಡಿದ್ದು ಈ ಬಗ್ಗೆಯೂ ಬಿಜೆಪಿ ಜೆಡಿಎಸ್ ನಾಯಕರು ಸದನದಲ್ಲಿ ಘರ್ಜಿಸೋದಕ್ಕೆ ತಯಾರಾಗಿದ್ದಾರೆ. ಇನ್ನು ಕೇವಲ ಹಗರಣಗಳಷ್ಟೇ ಅಲ್ಲ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಹಾಗೆ ದಿನಬಳಕೆ ವಸ್ತುಗಳ ಬೆಲೆ ಏರಿಕೆ ಬಗ್ಗೆಯೂ ಕೂಡ ಸರ್ಕಾರವನ್ನ ಪ್ರಶ್ನಿಸಲು ಯೋಜನೆ ಸಿದ್ಧವಾಗಿದೆ. ಇನ್ನು ಸರ್ಕಾರದ ನಡೆಯಿಂದ ಜನಜೀವನ ಕಠಿಣವಾಗಿದೆ ಅಂತ ಚಾಟಿ ಬೀಸಲಿದ್ದಾರೆ ಕಮಲ ದಳಪತಿಗಳು. ಇತ್ತ ವಿಪಕ್ಷಗಳನ್ನ ಕಟ್ಟಿ ಹಾಕೋದಕ್ಕೂ ಕೂಡ ಸಿದ್ದು ಅಂಡ್ ಟೀಮ್ ಸಜ್ಜಾಗಿದೆ. ಕಾದು ನೋಡಬೇಕು ಇವತ್ತಿನಿಂದ ಆರಂಭವಾಗ್ತಾ ಇರುವಂತಹ ವಿಧಾನಸಭೆ ಅಧಿವೇಶನದಲ್ಲಿ ಎಷ್ಟು ಮಟ್ಟಿಗೆ ಚರ್ಚೆಗಳಾಗಲಿವೆ ಅನ್ನೋದರ ಕುರಿತಾಗಿ. ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿಯ ಇಕ್ಕಟ್ಟಿನ ಪರಿಸ್ಥಿತಿ ಕೂಡ ಎದುರಾಗಿರುವಂಥದ್ದು. ಯಾಕಂದರೆ ಕಳೆದ ಒಂದು ತಿಂಗಳಿನಿಂದ ಆಗ್ತಾ ಇರುವಂತಹ ಬೆಳವಣಿಗೆಗಳು ಎಲ್ರಿಗೂ ಗೊತ್ತೇ ಇದೆ. ಸೊ ಒಂದು ಬೆಲೆ ಏರಿಕೆ ಇರಬಹುದು, ಅದಾದ ಮೇಲೆ ವಾಲ್ಮೀಕಿ ಹಗರಣ ಇರಬಹುದು, ತದನಂತರ ಬಂದಂತಹ ಮೂಡ ಹಗರಣ. ಸೊ ಇವೆಲ್ಲವೂ ಕೂಡ ವಿಪಕ್ಷ ನಾಯಕರಿಗೆ ಪ್ರಬಲ ಅಸ್ತ್ರಗಳಾಗಿವೆ. ಈ ಅಸ್ತ್ರಗಳನ್ನು ಬಿಡೋದಕ್ಕೆ ನಾಯಕರು ಕೂಡ ಸಜ್ಜಾಗಿದ್ದಾರೆ. ಸೊ ಹೀಗಾಗಿ ವಿಪಕ್ಷಗಳ ಈ ಅಸ್ತ್ರಗಳಿಗೆ ರಾಜ್ಯ ಸರ್ಕಾರ ಯಾವ ರೀತಿ ತಿರುಗೇಟನ್ನು ಕೊಡುತ್ತೆ, ಕೈ ನಾಯಕರು ಯಾವ ರೀತಿ ಉತ್ತರವನ್ನು ನೀಡ್ತಾರೆ, ವಿಪಕ್ಷಗಳನ್ನ ಯಾವ ರೀತಿ ಕಟ್ಟಿ ಹಾಕ್ತಾರೆ ಅನ್ನೋದ್ರ ಕುರಿತಾಗಿಯೂ ಕೂಡ ಕಾದು ನೋಡಬೇಕು. ಸಿದ್ದು ಅಂಡ್ ಟೀಮ್ ಅಧಿವೇಶನದಲ್ಲಿ ಘರ್ಜನೆ ಮಾಡ್ತಾರಾ ಇಲ್ವಾ ಅನ್ನೋದ್ರ ಕುರಿತಾಗಿಯೂ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಕೇವಲ ಈ ಹಗರಣಗಳು ಮಾತ್ರನೇ ಅಲ್ಲ, ದಿನೇ ದಿನೇ ಏರಿಕೆ ಆಗ್ತಾ ಇರುವಂತಹ ದಿನಬಳಕೆ ವಸ್ತುಗಳ ಬೆಲೆ ಇರಬಹುದು, ಹಾಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಏರಿಕೆ ಆಯಿತು. ಸೊ ಅವುಗಳನ್ನು ಕೂಡ ಮುಂದಿಟ್ಟುಕೊಂಡು ಈಗ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ವಿಪಕ್ಷ ನಾಯಕರು ಸಜ್ಜಾಗಿದ್ದಾರೆ. ಹೀಗಾಗಿ ಮೊದಲ ದಿನದ ವಿಧಾನಸಭೆಯ ಅಧಿವೇಶನ ಸಾಕಷ್ಟು ಕುತೂಹಲ ಮೂಡಿಸಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿ ಟಿ ಪಿ ಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.